ಚನ್ನಪಟ್ಟಣಕ್ಕಾಗಿ ನಡೆಯಲಿರೋ ವಿಧಾನಸಭಾ ಉಪಚುನಾವಣೆಯಲ್ಲಿ ನಾನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹೇಳಿದ್ದಾರೆ. ಬಿ ಫಾರ್ಮ್ ಕೊಡೋನು ನಾನೇ, ಅದ್ರ ಮೇಲೆ ಸಹಿ ಮಾಡೋದು ಕೂಡ ನಾನೇ, ಹಾಗೇನೆ ಸ್ಪರ್ಧೆಗಿಳಿಯೋನು ಸಹ ನಾನೇ. ಇದನ್ನ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಅಂತ ಉಡಾಫೆಯಿಂದ ಅಲ್ಲ, ಖಚಿತವಾದ ಧಾಟಿಯಲ್ಲೇ ಹೇಳಿದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷ ಸೇರಿ ಚನ್ನಪಟ್ಟಣದ ಅಭ್ಯರ್ಥಿ ಆಗ್ಲಿದ್ದಾರೆ ಅನ್ನೋ ವದಂತಿಯನ್ನ ಹಲ್ಲಗಳೆದ ಶಿವಕುಮಾರ್ ಯೋಗೇಶ್ವರ್ ತನ್ನ ಸಂಪರ್ಕಿಸಿಲ್ಲ, ಹಾಗೇನೆ ದೋಸ್ತಿ ಮಾಡ್ಕೊಂಡಿರೋ ಬಿಜೆಪಿ ಜೆಡಿಎಸ್ ಪಕ್ಷಗಳ ಬಗ್ಗೆ ಮಾತಾಡೋದು ನನಗೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮಿಂದ ನಿಮಗಾಗಿ.